ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನ 136 ಸೀಟ್ ಕೊಟ್ಟಿದ್ದಾರೆ. ಇದನ್ನು ಡೈಜೆಸ್ಟ್ ಮಾಡ್ಕೋದ, ಈಗ ನಾವು ಡೆಲ್ಲಿಲಿ ನಿಮ್ಮ ಸರ್ಕಾರ ತೆಗೆದು ಬಿಡ್ತೀವಿ ಅಂತ ಹೇಳಕ್ಕೆ ಹೇಳಿದ್ವಿ ನಾವು. ಗೆದ್ದಿರೋದು ಇವ್ರಿಗೂ ಅವ್ರು ಬಿಜೆಪಿ ಅವ್ರ ಹೆಂಗ್ ತರ್ಕೊಂಡಿರ್ಬೇಕು ಇವ್ರನ್ನ ಗೊತ್ತಿದ್ಯ? ಇಂಟರ್ನಲ್ ಏನ್ ನಡೀತಾ ಇದೆ ಬಿಜೆಪಿ ಅಂತ ನಾನು ಹೇಳುದು ಬೇಡ, ಅನುಭವಿಸ್ತಾ ಇದ್ರು ಗೊತ್ತ ಅವ್ರಿಗೆ ಬಿಜೆಪಿ ಅವ್ರಿಗೆ. ನನಗೆ ಅವ್ರದ್ದು ಅದೆಲ್ಲ ಗೊತ್ತಿಲ್ಲ, ನಾನು ಬೆಂಗಳೂರು ನಂದು ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ಯಾರು ಕಷ್ಟ ಅನುಭವಿಸ್ತಾ ಇದಾರೋ ಗೊತ್ತಿಲ್ಲ ನನಗೆ. ಈಗ ನೋಡಿ, ಕಾಲ್ ಕಟ್ಟಿ ಕೈ ಕೊಟ್ಟು ಬ್ಲಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲ್ ಕಟ್ಕೊಂಡು ತಿರ್ಗಾಕ್ ಕರ್ಕೊಂಡ್ಬಂದು ಯಾಕೆ ದಳದವ್ರು ಒಬ್ರು ಇಡೀ ಒಕ್ಕಲಿಗ ಬೀಳ್ತಾನೆ? ಎಲ್ಲಿದ್ರು ದಳದವರು? ಕಾರ್ಯಕರ್ತರಲ್ಲಿದ್ರೆ ಹೇಳ್ರಿ, ಲೀಡರ್ಗಳು ಬಂದು ಮುನ್ನಾಲ್ಕು ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ಮ ಟಿವಿಗೆ ಉತ್ತರ ಕೊಟ್ಟಿರ್ಬಿಟ್ರು. ಯಾವ ದಳದ ಕಾರ್ಯಕರ್ತರು ಇದ್ರು ಹೇಳಿ? ಮಂಡ್ಯದಲ್ಲಿ ಎಲ್ಲಿದ್ರು, ಮದ್ದೂರಲ್ಲಿ ಎಲ್ಲಿದ್ರು, ರಾಮನಗರದಲ್ಲಿ ಎಲ್ಲಿದ್ರು, ಬಿಡದಿಲ್ಲಿ ಎಲ್ಲಿದ್ರು, ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ರು? ಇದ್ರು ಬಿಜೆಪಿ ಅವ್ರು, ಹೊರಗಡೆಯಿಂದ ಬಂದವರು ಒಂದಷ್ಟು ಜನ ಇದ್ರು. 10% ದಳದವರು ಇದ್ರು, 90% ಬಿಜೆಪಿ ಇರುತ್ತೆ. ದಿನ ಮಾಡ್ಲಿರಿ, ಇನ್ನ 360 ದಿನ ಮಾಡ್ಲಿ ಸರ್. ರಾಜೀನಾಮೆ ಕೊಡ್ತಂಗ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಸರ್ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಂಗ ನಾವು ಹೋರಾಟ ಮುಂದುವರಿಸ್ತೇವೆ, ಈಗ ಬಿಡೋದಿಲ್ಲ ಅಂತ ಹೇಳ್ತೀರ? ನೋಡ್ರಿ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಭವದಿಲ್ಲ. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಕುಮಾರಸ್ವಾಮಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ಅಶೋಕಂಗೆ, ವಿಜೇಂದ್ರಂಗೆ ಭ್ರಮೆ, ಹಗಲು ಕನಸು, ಅರ್ಥ ಆಯ್ತಾ? ಏನು ತಪ್ಪು ಮಾಡಿಲ್ಲ, ಇದು ಹಸಿಯೇ ತಡ್ಕೊಳಕ್ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಸರ್ ಅಕ್ರಮ ಗಣಿಗೆ